ನುಡಿದಂತೆ ನಡೆಯಲು ಮತ್ತೆ ದಿಟ್ಟ ಹೆಜ್ಜೆ ಇಟ್ಟಿದೆ ಸರ್ಕಾರ. ನಿರುದ್ಯೋಗ ಸಮಸ್ಯೆಗೆ ಮುಕ್ತಿ ನೀಡಲಿಕ್ಕೆ ಸಿಎಂ ಸಜ್ಜಾಗ್ತಾ ಇದ್ದಾರೆ. ರಾಜ್ಯ ಮಟ್ಟದ ಉದ್ಯೋಗ ಮೇಳವನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ನಿರುದ್ಯೋಗಿಗಳು ಅಂದರೆ ಯುವಕರಿರ್ಬೋದು, ಯುವತಿಯರಿರ್ಬೋದು, ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಮಟ್ಟದ ಉದ್ಯೋಗ ಮೇಳ, ಉದ್ಯೋಗ ಮೇಳ ನಡೆಸಲಿಕ್ಕೆ 6 ಸಚಿವರು ಇರುವಂಥ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಮುಂಬರುವ 2024 ಜನವರಿ ಕೊನೆಯ ವಾರದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಿರುದ್ಯೋಗ ನೀಡಲಿಕ್ಕೆ, ನಿರುದ್ಯೋಗದ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಮ್ಮೆಲ್ಲ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅಂಥೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ನಮ್ಮ ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ, ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ನಮ್ಮನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿದ್ದಾರೆ. ಸೊ BJP ಸರ್ಕಾರ ಉದ್ಯೋಗಗಳನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದನೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಇದೊಂದು ಅಂಶವನ್ನು ಇಟ್ಕೊಂಡು ಕೂಡ ಅವರು ಭಾರತ್ ಜೋಡೋ ಯಾತ್ರವನ್ನು ಮಾಡಿದ್ರು. ಉದ್ಯೋಗ ಯಾವ ರೀತಿ ಕೊಡಬೇಕು, ಏನು ಮಾಡಬೇಕು, ಈಗ ಹೊಸ ಮಾದರಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅಂಥೇಳಿ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಈಗ ಇಂಡಸ್ಟ್ರಿಗೆ ತಕ್ಕಂತೆ ನಾವು ತಯಾರು ಮಾಡಬೇಕು ನಮ್ಮ ಹುಡುಗರುಗಳನ್ನ ಅಂತೇಳಿ ಒಂದು ಅನೇಕ ಸಲಹೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಒಂದು ಸಬ್ ಕಮಿಟಿ, ಒಂದು ಟೀಮ್ ಕೂಡ ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಜೊತೆಯಲ್ಲಿ ಒಂದು ಟೀಮ್ ಕೂಡ ಇವತ್ತು ಫಾರ್ಮ್ ಆಗ್ತಿದೆ ಮಿನಿಸ್ಟರ್ ಜೊತೆಯಲ್ಲಿ. ಫಸ್ಟು ಪ್ರಾರಂಭ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬೃಹತ್ವಾದಂಥ ಒಂದು ಉದ್ಯೋಗ ಮೇಳವನ್ನು ಒಂದು ಹೊಸ ರೂಪ ಕೊಟ್ಬಿಟ್ಟು ಅದಕ್ಕೆ ಒಂದು ತಯಾರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ಯಾವ ರೀತಿ ನಮ್ಮ ಮಕ್ಕಳು ಕೂಡ ಯಾವ ರೀತಿ ನಾವು ತಯಾರು ಮಾಡಬೇಕು, ಆದಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಮ್ಮ ಕನ್ನಡಿಗರ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ಕಿಲ್ ಕೂಡ ನಾವು ಆತಿಥ್ಯನ ಕೊಡಬೇಕು ಅನ್ನೋದು ಕೂಡ ವ್ಯಾಪಕವಾಗಿ ಚರ್ಚೆಯಾಗಿ ಸಲಹೆ ಬಂದಿದೆ. ಸದ್ಯದಲ್ಲೇ ಅದು ರೂಪುರೇಷೆಗಳನ್ನು ತಮಗೆ ನಾವು ತಿಳಿಸ್ತೇವೆ. ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಕನ್ನಡಿಗರಿಗೆ, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ರಾಜ್ಯದಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕು. ಈ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ನಾವು ಅವ್ರಿಗೆ ಸ್ಕಿಲ್ನಲ್ಲಿ ತರಬೇತಿ ಮಾಡಬೇಕು, ಅವ್ರಿಗೆ ನಾವು ಎಂಪ್ಲಾಯಬಲ್ ಮಾಡಬೇಕು, ಅವ್ರನ್ನ ಉದ್ಯೋಗಕ್ಕೆ ಅರ್ಹರಾಗಿ ಮಾಡಬೇಕು. ಅವ್ರನ್ನ ಮಾಡಿದಾಗ ಅವರು ಅದರಲ್ಲಿ ಎಂಪ್ಲಾಯ್ಮೆಂಟ್ ಮಾಡ್ಕೋತಾರೆ. ಹೀಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆ, ಪ್ರಿಯಾಂಕರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ದಿಂದ ಕೂಡ ಎಲ್ಲ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಸ್ವಲ್ಪ ವ್ಯಾಪಕವಾಗಿ ಮಾಡಿ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ಇತರರಿಗೆ ಮಾದರಿ ಆಗಿರಬೇಕು. ನಮ್ಮಲ್ಲಿ ನಾವು ಕೋಟ್ಯಾಂತರ ಯುವಕರಿಗೆ ಒಂದು ಸಹ ಉದ್ಯೋಗವನ್ನು ಕೊಡಬೇಕು ಆ ದಿಸೆಯಲ್ಲಿ ಈಗ ಎಲ್ಲ ರಂಗದಲ್ಲಿ ಅಂಥೇಳಿ ಭಾಳ ವ್ಯಾಪಕವಾಗಿ ಚರ್ಚೆ ಆಗಿದೆ. ಚರ್ಚೆ ನಂತರ ಒಂದು ಕ್ಯಾಬಿನೆಟ್ ಈಗ ಗ್ರೂಪ್ ಆಗ್ತದೆ. ಗ್ರೂಪ್ ಆದಮೇಲೆ ಒಂದು ದಿವಸ ಜನವರಿ ಎಂಡಿಗೆ ಒಂದು ಉದ್ಯೋಗ ಮೇಳದ ಜೊತೆಗೆ ಅವ್ರನ್ನ ನಾವು ಅವರಿಗೆ ಮಾಹಿತಿಯನ್ನು ಒದಗಿಸುವಂಥದ್ದು, ಯಾವ ರೀತಿ ನಾವು ಆಪರ್ಚುನಿಟೀಸ್ ಇದ್ದಾವೆ, ಆಮೇಲೆ ಎಂಪ್ಲಾಯಬಲ್ ಆಗಬೇಕಂದ್ರೆ ಏನೇನು ಮಾಡಬೇಕು, ಇಷ್ಟೇ ಅಲ್ಲದೆ ನಾವು ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಕೊಲಾಬರೇಷನ್ ಕೂಡ ಮಾಡ್ಕೋಬೇಕಾಗ್ತದೆ. ಆ ಬದಲಾವಣೆಗೆ ಹೊಂದ್ಕೊಳ್ಳುವಂಥ ರೀತಿಯಲ್ಲಿ ಒಂದು ದಿವಸ ನಮ್ಮ ಕರಿಕ್ಯುಲಮ್ ಇರಬೇಕು. ನಮ್ಮ ಆ ರೀತಿ ನಾವು ಕೋರ್ಸಸ್ನ ಕೊಡಬೇಕು, ಬ್ರಿಡ್ಜ್ ಕೋರ್ಸಸ್ನ ಕೊಡಬೇಕು, ಫಿನಿಷಿಂಗ್ ಸ್ಕೂಲ್ಸ್ ಇರ್ತಿರ್ತವೆ, ಆ ರೀತಿ ಮಾಡಿಕೊಂಡು ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ನಮ್ಮ ರಾಜ್ಯದ ಯುವಕರಿಗೆ, ಕನ್ನಡಿಗರಿಗೆ ಅನ್ನೋದು ಚರ್ಚೆ ಆಗಿದೆ. ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಕನ್ನಡಿಗರಿಗೆ, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ರಾಜ್ಯದಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕು. ಈ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ